ತಿಮ್ಮ ಪರೀಕ್ಷೆಗೆ ಕುಳಿತಾಗ ಪ್ರಶ್ನೆ ಪತ್ರಿಕೆ ಈ ರೀತಿ ಇತ್ತು. ಮೊದಲನೇ ಪ್ರಶ್ನೆ, ವಲಯಗಳೆಷ್ಟು ಅಂತ. ಎರಡನೇ ಪ್ರಶ್ನೆ, ಮೂರು ವಲಯಗಳಾವುವು ಅಂತ. ಮೂರನೇ ಪ್ರಶ್ನೆ, ಉಷ್ಣವಲಯ, ಶೀತವಲಯ ಮತ್ತು ಸಮಶೀತೋಷ್ಣ ವಲಯ, ಇವುಗಳಲ್ಲಿ ಇರುವ ಭೇದವೇನು ಅಂತ. ಅದಕ್ಕೆ ತಿಮ್ಮನ ಉತ್ತರ ಈ ರೀತಿ ಇದ್ದು. ಮೊದಲನೇ ಉತ್ತರ, ಎರಡನೇ ಪ್ರಶ್ನೆಯನ್ನು ನೋಡಿರಿ. ಎರಡನೇ ಉತ್ತರ, ಮೂರನೇ ಪ್ರಶ್ನೆಯನ್ನು ನೋಡಿರಿ. ಮೂರನೇ ಉತ್ತರ ಏನೂ ಇರಲಿಲ್ಲ, ಖಾಲಿಯಾಗಿತ್ತು. ವಿಚಿತ್ರ ಅಂದರೆ, ಈ ಮೂರು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನು ಉತ್ತರಿಸಿದ್ದಕ್ಕಾಗಿ ತಿಮ್ಮ ಉತ್ತಮ ಮಾರ್ಕುಗಳಿಂದ ತೇರ್ಗಡೆ ಆದ.